ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಕಗ್ಗೋಲೆ ಪ್ರಕರಣ ಎಸ್ಆರ್ಟಿಸಿ ಬಸ್ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಈಗ ಬೋಳ್ವಾರು ಬಳಿ ಬಸ್ ಮೇಲೆ ಕಲ್ಲು ತೂರಾಟ ಆಗಿದೆ ಬಿಜೆಪಿ ಕಾರ್ಯಕರ್ತರ ಪ್ರವೀಣ್ ಕಗ್ಗೋಲೆ ಪ್ರಕರಣ ಏನ್ ಪ್ರಯೋಜನವು ಕಲ್ ಬಸ್ ಮೇಲೆಲ್ಲ ಕಲ್ಲುತೂರಾಟ ಮಾಡಿ ಸಾರ್ವಜನಿಕ ಆಸ್ತಿನೇ ಹಾಳಲ್ವಾ ಅದರಲ್ಲಿ ಇದಕ್ಕೆ ಈ ರೀತಿಯಾಗಿ ಬಸ್ ಕಲ್ಲ ಕಲ್ಲು ತೂರಾಟ ಮಾಡಿಕೊಂಡು ಕೋಪ ಇದೆ ಇರುತ್ತೆ ನಿಜ ಹಾಗಂತ ಹೇಳ್ಬಿಟ್ಟು ಬಸ್ಗಳನ್ನೆಲ್ಲ ಗ್ಲಾಸ್ ನೋಡಿದ್ರೆ ಸಾರ್ವಜನಿಕರ ಹೊರೆ ಅಲ್ವಾ ಅದು ಪ್ರವೀಣ್ ಮೃತದೇಹ ಮೆರವಣಿಗೆಗೆ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ ಅಲ್ಲಿರುವಂತಹ ಅನೇಕ ಕಾರ್ಯಕರ್ತರೆಲ್ಲ ಪಟ್ಟು ಹಿಡಿದಿದ್ದಾರೆ ಬೆಳ್ಳಾರಿಯಿಂದ ನೆಟ್ಟಾರುವರೆಗೂ ಕೂಡ ಈಗ ಮೃತದೇಹದ ಮೆರವಣಿಗೆಗೆ ಪಟ್ಟನ್ನು ಹಿಡಿದಿದ್ದಾರೆ ಅದರ ಜೊತೆಗೆ ಈ ವಿಚಾರದಲ್ಲಿ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಮುಂಚೆನೇ ಆವಾಸ ಹಾಕಿರ್ತಾರೆ ಮುಂಚೆನೇ ವಾರ್ನಿಂಗನ್ನು ಕೊಟ್ಟಿರ್ತಾರೆ ನಿನ್ನನ್ನು ಬಿಡೋದಿಲ್ಲ ನಿನ್ನನ್ನು ಎತ್ತೇವೆ ಅಂತ ಹೇಳಿ ಹೀಗಿದ್ದಾಗಲೂ ಕೂಡ ಮುಂಜಾಗ್ರತೆಯಿಂದ ಏನಾದರೂ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರಾ ಇಲ್ಲ ಯಾರು ಆ ರೀತಿಯಾಗಿ ಬೆದರಿಕೆ ಹಾಕಿದ್ರು ಅವ್ರ ಬಗ್ಗೆ ವಿಚಾರಣೆಯನ್ನು ಮಾಡಿದ್ರ ಗೊತ್ತಿಲ್ಲ ಆದಾಗ ಮಾತ್ರ ದೊಡ್ಡದಾಗಿ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀವಿ ಬಂದೋಬಸ್ತನ್ನು ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತಾರೆ ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖಪಾಲ್ ಮೊದಲನೇದಾಗಿ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡೋದಾದರೆ ಏನಿದೆ ಈಗ ಈಗ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತ ತಯಾರಿಗಳನ್ನು ಅವರ ಕುಟುಂಬದವರು ಮಾಡ್ತಾ ಇರುವಂಥದ್ದು ಮಂಗ್ಳೂರು ಉಡು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವರ ಮೃತದೇಹ ಇರುವಂತದ್ದು ಹಾಗಾಗಿ ನಿನ್ನೆ ರಾತ್ರಿ ಹತ್ಯೆಯಾದ ಬಳಿಕ ಇಲ್ಲಿ ಮೃತದೇಹದ ಪೋಸ್ಟ್ ಮಾರ್ಟಮನ್ನು ಮಾಡಲಾಗಿತ್ತು ಈಗ ಆ ಬಳಿಕ ಪೊಲೀಸರು ಕುಟುಂಬಿಕರಿಗೆ ಹಸ್ತಾಂತರ ಮಾಡ್ತಾರೆ ಸುಮಾರು ಒಂದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರಿಗೆ ಹಸ್ತಾಂತರ ಮಾಡ್ತಾರೆ ಆ ಬಳಿಕ ಸುಮಾರು ಹತ್ತು ಗಂಟೆಯ ಸುಮಾರಿಗೆ ಇಲ್ಲಿಂದ ನೇರವಾಗಿ ಅವರ ಊರಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಬುಲೆನ್ಸ್ನ ಮೂಲಕ ನೇರವಾಗಿ ಅವರ ಮೃತದೇಹವನ್ನು ಬೆಳ್ಳಾರಿಗೆ ಕರ್ಕೊಂಡು ತಗೊಂಡು ಹೋಗ್ತಾರೆ ಬೆಳ್ಳಾರಿಯಲ್ಲಿ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರ ಇರುವಂಥ ಅವರ ಮನೆ ನೆಟ್ಟೂರು ಅನ್ನುವಂಥ ಪ್ರದ ಸ್ಥಳ ಅಲ್ಲಿಗೆ ಕರ್ಕ ಮೃತದೇಹವನ್ನು ತಗೊಂಡು ಹೋಗ್ತಾರೆ ಅಲ್ಲಿ ಸುಮಾರು ಅವರ ಮನೆಯ ಸಮೀಪದಲ್ಲಿ ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದು ಈಗಾಗಲೇ ಅದಕ್ಕೆ ಬೇಕಾದಂಥ ಆಂಬುಲೆನ್ಸನ್ನು ಇಲ್ಲಿ ತಯಾರಿ ಮಾಡಲಾಗಿದೆ ಜೊತೆಗೆ ಬೆಳ್ಳಾರೆಯಿಂದ ಅವರ ಮನೆಯವರೆಗೂ ಮೆರವಣಿಗೆ ಮಾಡಬೇಕು ಅನ್ನುವಂಥ ತಯಾರಿಯನ್ನು ಹಿಂದೂ ಸಂಘಟನೆಗಳು ಜೊತೆಗೆ ಅವರ ಕುಟುಂಬಿಕರು ನಿರ್ಧಾರ ಮಾಡಿರುವಂಥದ್ದು ಹಾಗಾಗಿ ಈಗ ನಾವು ಗಮನಿಸೋದಾದರೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು ಅವರ ಕಾರ್ಯಕರ್ತರಾಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ಜೊತೆಗೆ ಅವರ ಕುಟುಂಬಿಕರಾಗಿರ್ಬೋದು ಎಲ್ಲರೂ ಇಲ್ಲಿ ಸೇರಿರುವಂಥದ್ದು ಇಲ್ಲಿಂದ ಆಂಬ್ಯುಲೆನ್ಸ್ನ ಮೂಲಕ ಬೆಳ್ಳಾರಿಗೆ ಕರ್ಕೊಂಡು ತಗೊಂಡು ಹೋಗಿ ಆ ಬಳಿಕ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮೆರವಣಿಗೆ ಮೂಲಕ ತಗೊಂಡು ಹೋಗ ಹೋಗಲಾಗುತ್ತೆ ಸುಮಾರು ಮಧ್ಯಾಹ್ನದ ವೇಳೆಗೆ ಒಂದು ಮೂರು ಗಂಟೆ ವೇಳೆಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಎ ಡಿ ಜಿ ಪಿ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಟಿರುವಂಥದ್ದು ಅಲೋಕ್ ಕುಮಾರ್ ಅವರು ಜೊತೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಜೊತೆಗೆ ಸಚಿವರಾದಂಥ ಅಂಗಾರ್ ಅವರು ಸೇರಿದಂತೆ ಎಲ್ಲರೂ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪುತ್ತೂರಿನಿಂದಲೇ ಮೆರವಣಿಗೆಗೆ ಅವಕಾಶವನ್ನು ಕಲ್ಪಿಸಿಲ್ಲ ಬೆಳ್ಳಾರಿಯಿಂದ ಅವರ ಮನೆಯವರೆಗೆ ಎರಡು ಕಿಲೋಮೀಟ್ರ್ ಏನು ದಾರಿಯಿದೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿಂದ ಮೆರವಣಿಗೆ ಮಾಡ್ತಾರೆ ಜೊತೆಗೆ ಆ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಮಾಡಿರುವಂಥದ್ದು ಪ್ರಮುಖವಾಗಿ ಈ ಹತ್ಯೆ ಒಂದು ಪ್ರತೀಕಾರಕ್ಕಾಗಿ ಆಗಿದೆ ಅನ್ನುವಂಥ ಒಂದು ಅನುಮಾನ ಇರೋದರಿಂದ ಸಾಕಷ್ಟು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತನ್ನು ಸಹ ಮಾಡಿರುವಂಥದ್ದು ಅರುಣ್ ಓಕೆ ಈಗಿರುವಂಥ ಅಪ್ಡೇಟ್ಸ್ ಆಯಿತು ಸುಖ್ಪಾಲ್ ಆದರೆ ಈ ಹಿಂದೆ ಕೂಡ ಅನೇಕ ರೀತಿಯಾಗಿ ವಾರ್ನಿಂಗ್ ಬಂದಿರುತ್ತೆ ಪ್ರವೀಣ್ ನೆಟ್ಟಾರಿಗೆ ಅದೇ ರೀತಿಯಾಗಿ ಕೊಲೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಅನೇಕ ಕರೆಗಳು ಕೂಡ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರಲಿಲ್ವಾ ಅವರಿಗೆ ಭದ್ರತೆಯನ್ನ ಕೊಟ್ಟಿರಲಿಲ್ವಾ ಸುಖಪಾಲ್ ಅಥವಾ ಈ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರಣ ಇವರು ಪ್ರವೀಣ್ ಅವರು ಹೆಚ್ಚಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂತವರು ಒಂದು ಕಡೆ ಆರ್ ಎಸ್ ಎಸ್ನ ನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು ಜೊತೆಗೆ ಬಿ ಜೆ ಪಿಯಲ್ಲಿ ಇತ್ತೀಚೆಗೆ ಯುವ ಮೋರ್ಚಾಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿತ್ತು ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಕರೆಗಳು ಬೆದರಿಕೆ ಕರೆಗಳು ಎಲ್ಲವೂ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿದ್ದಾರೆ ಆದರೆ ಇದು ಈಗ ಏಕಾಏಕಿಯಾಗಿ ಯಾಕೆ ಆಗಿರುವಂಥದ್ದು ಗೊತ್ತಿಲ್ಲ ಅವರ ಮನೆಯವರು ಹೇಳಿರುವ ಪ್ರಕಾರ ಭಾಳಷ್ಟು ಒಂದು ಬಡ ಕುಟುಂಬದಲ್ಲಿರುವಂಥವರು ಮನೆಗೆ ಒಬ್ಬನೇ ಆಧಾರ ಸ್ತಂಭ ಆಗಿರುವಂಥದ್ದು ಒಬ್ಬನೇ ಯುವಕ ಇರುವಂಥದ್ದು ಹಾಗಾಗಿ ಆಧಾರ ಸ್ತಂಭ ಇತ್ತು ಜೊತೆಗೆ ತಂದೆ ಮತ್ತು ತಾಯಿ ಇಬ್ಬರು ಅನಾರೋಗ್ಯ ಪೀಡಿತರು ಹಾಗಾಗಿ ಈ ರೀತಿಯಾಗಿ ಈಗ ಅನ್ಯಾಯವಾಗಿ ಬಲಿಯಾಗಿದ್ದಾರೆ ಇದು ಪ್ರತೀಕಾರ ಆದರೂ ಈ ಪ್ರಕರಣದಲ್ಲಿ ಮೊನ್ನೆ ಆಗಿರುವಂಥ ಯಾವುದೋ ಒಂದು ಹತ್ಯೆ ಇದೆ ಅದು ಒಂದು ಸಣ್ಣ ಸಣ್ಣ ಕಾರಣಕ್ಕಾಗಿ ಆಗಿರುವಂಥದ್ದು ಆರೋಪಿಗಳು ಮತ್ತು ಆ ಸಾವನ್ನಪ್ಪಿದವರ ನಡುವೆ ನಡೆದಿರುವಂಥ ಗಲಾಟೆಗೆ ಆಗಿರುವಂಥದ್ದು ಆದರೆ ಈಗ